ಈ ಮುಜರಾಯಿ ಇಲಾಖೆಯ ಜಾಗ ಒತ್ತುವರಿಯನ್ನು ಮಾಡಿಕೊಂಡಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಧರ್ಮರಾಯಸ್ವಾಮಿ ದೇವಸ್ಥಾನದ ಜಮೀನನ್ನ ಇವತ್ತು ಶಶಿಕಲಾ ಜೊಲ್ಲೆ ಅವರು ವೀಕ್ಷಣೆ ಮಾಡಿದ್ದಾರೆ ಈ ನೀಲಸಂದ್ರ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೊಂಬತ್ತರಲ್ಲಿ ಹದಿನೈದರಿಂದ ಹನ್ನೆರಡು ಗುಂಟೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕೆಲವೊಂದಿಷ್ಟು ಜನ ಸೊ ಇನ್ನೂರಕ್ಕೂ ಹೆಚ್ಚು ಮನೆಗಳನ್ನ ಕಟ್ಟಡಗಳನ್ನ ಕಟ್ಕೊಂಡಿದ್ದಾರೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಈ ಗ್ರಾಮ ಸೊ ಮುಜರಾಯಿ ಇಲಾಖೆಯ ಜಾಗದಲ್ಲಿ ಕಟ್ಕೊಂಡಿದ್ದಾರೆ ಅಂತ ಹೇಳಿ ಅದು ಕೋರ್ಟ್ಗೂ ಹೋಗಿತ್ತು ಹೈಕೋರ್ಟ್ನಿಂದ ಮುಜರಾಯ್ ಇಲಾಖೆಯ ಪರವಾಗಿ ತೀರ್ಪು ಕೂಡ ಬಂತು ಸೊ ಹಂಗಾಗಿ ಇವತ್ತು ಸಚಿವೆ ಶಶಿಕಲಾ ಜೊಲ್ಲೆ ಅವರು ಎಲ್ಲ ಜಾಗವನ್ನ ಹೋಗಿ ವೀಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ ಅಲ್ಲಿರುವಂತಹ ಒತ್ತುವರಿ ದಾರರ ಮನವೊಲಿಸಿ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಆ ಒತ್ತುವರಿ ಕಾರ್ಯಾಚರಣೆಯನ್ನ ನಡೆಸಬೇಕು ಅನ್ನೋ ಪ್ಲಾನ್ ಅನ್ನು ಕೂಡ ಹಾಕೊಂಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಸಚಿವೆ ಶಶಿಕಲಾ ಜೊಲ್ಲೆ ಅವರು ಏನ್ ಒತ್ತುವರಿಯಾಗಿತ್ತು ನೀಲಸಂದ್ರ ಗ್ರಾಮ ಆ ಭಾಗಕ್ಕೆ ಹೋಗಿ ಇವತ್ತು ಕಂಪ್ಲೀಟ್ ಆಗಿ ವಿಚಾರಣೆಯನ್ನ ಕೂಡ ನಡೆಸಿ ಅಲ್ಲಿರುವಂತಹ ಜನರನ್ನ ಮಾತನಾಡಿಸುವಂತಹ ಕೆಲಸ ಕೂಡ ಇವತ್ತು ಮಾಡಿದ್ದಾರೆ ಇದು ಬೆಂಗಳೂರಿನ ಶಾಂತಿನಗರಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತಹ ನೀಲಸಂದ್ರ ಗ್ರಾಮ ಇದು ಧರ್ಮಸ ದೇವಸ್ಥಾನಕ್ಕೆ ಸೇರಿದಂತಹ ಜಮೀನು ಅಲ್ಲಿ ಅಕ್ರಮವಾಗಿ ಒತ್ತುವರಿಯನ್ನ ಮಾಡಿಕೊಂಡು ಒಂದಿನ್ನೂರು ಕುಟುಂಬಗಳು ಅಲ್ಲಿ ಮನೆಗಳನ್ನ ಕಟ್ಟಿಕೊಂಡಿದ್ರು ತಿಗಳಾರಪೇಟೆಯಲ್ಲಿರ್ತಕ್ಕಂಥ ಧರ್ಮ ಧರ್ಮರಾಯಸ್ವಾಮಿ ದೇವಾಲಯದ ನಮ್ಮ ದೇವಸ್ಥಾನದ ಸುಮಾರು ಹದಿನೈದು ಎಕರೆ ಮೇಲ್ಪಟ್ಟಂಥ ಜಾಗ ಏನಿತ್ತು ಅದು ಸುಮಾರು ಒತ್ತುವರಿ ಆಗಿದೆ ಇಲ್ಲಿವರೆಗೂ ಕೂಡ ಅದರಲ್ಲಿ ಇವತ್ತು ನಾವು ಮುಜ್ರಾ ಇಲಾಖೆಯ ಒಂದು ಜವಾಬ್ದಾರಿಯನ್ನು ತಗೊಂಡ್ಮೇಲೆ ನಮ್ಮ ದೇವಸ್ಥಾನಗಳ ಏನು ಒತ್ತುವರಿ ಆದಂಥ ಜಾಗ ಇರ್ಬೋದು ದೇವಸ್ಥಾನದ ಆಡಿಟ್ ಇರ್ಬೋದು ಇದನ್ನೆಲ್ಲನೂ ಕೂಡ ಭಾಳಷ್ಟು ಸೀರಿಯಸ್ ಆಗಿ ತೊಗೊಂಡು ಇದನ್ನು ಕಾಪಾಡ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದರ ಜೊತೆಗೆ ಸನ್ಮಾನ್ಯ ಕಂದಾಯ ಸಚಿವರು ಅವ್ರ ಜೊತೆಗೆ ಮಾತುಕತೆ ಮಾಡಿ ಈಗಾಗಲೇ ಸರ್ವೆ ಕಾರ್ಯ ಮತ್ತು ಒತ್ತುವರಿ ತೆಗೆಸೋ ಮತ್ತು ಗುರುತಿಸೋ ಕೂಡ ಕೂಡ ನಾವೀಗ ಪ್ರಾರಂಭ ಮಾಡಿದ್ದೀವಿ ಸುಮಾರು ದೇವಸ್ಥಾನಗಳ ಆಡಿಟ್ ಕೂಡ ಇರಲಿಲ್ಲ ಈಗ ಸುಮಾರು ದೇವಸ್ಥಾನಗಳ ಆಡಿಟ್ ಕೂಡ ಇವತ್ತು ನಮ್ಮ ಕಡೆ ಸಬ್ಮಿಟ್ ಆಗ್ತಾ ಇದೆ ಹಾಗಾಗಿ ಇವತ್ತು ನಾನು ಅವ್ರ ಜೊತೆಗೆ ಇಲ್ಲಿ ಬಂದಿದ್ದೀನಿ ನಮ್ಮ ಅಧಿಕಾರಿಗಳ ತಂಡ ಕೂಡ ಇಲ್ಲಿ ಬಂದಿದೆ ಇಲ್ಲಿ ನೋಡಿದಾಗ ಸುಮ ಭಾಳಷ್ಟು ಬೇಜಾರು ಕೂಡ ಆಗ್ತದೆ ಆದರೆ ಇವತ್ತು ಸುಮಾರು ಎರಡು ನೂರ ಇಪ್ಪತ್ತೊಂಬತ್ತು ಇಲ್ಲಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರಕಾಶ್ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್ ದೇವಸ್ಥಾನದ ಜಮೀನನ್ನ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡು ಕಟ್ಕೊಂಡಿದ್ರು ತೆರವುಗೊಳಿಸಬೇಕು ಅಂತ ಹೇಳಿ ಸಚಿವರು ಮುಂದಾಗಿದ್ದಾರೆ ಈಗ ಸೊ ಆ ಭಾಗದ ಜನ ಏನ್ ಹೇಳ್ತಾರೆ ಏನ್ ಬೆಳವಣಿಗೆಗಳಾಗಿದೆ ಆ ವಿಚಾರದಲ್ಲಿ ಸದ್ಯಕ್ಕೆ ಸಚಿವರ ಪರಿಶೀಲನೆ ಕೂಡ ಮುಕ್ತಾಯ ಆಗಿದೆ ಇನ್ನೇನು ಕಂದಾಯ ಸಚಿವರ ಜೊತೆ ಜೊತೆಗೆ ಸಿಎಂ ಅವರ ಜೊತೆ ಚರ್ಚೆ ಆದ ಬಳಿಕ ಇಲ್ಲಿ ಕಂಪ್ಲೀಟ್ ಆಗಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ನಡೆಸ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಹೀಗಾಗಿ ಸ್ಥಳೀಯರು ಸಾಕಷ್ಟು ವರ್ಷಗಳಿಂದ ಇಲ್ಲೇ ಇದ್ದಂಥವರು ಅದಕ್ಕೆ ವಿರೋಧಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನೀರಿನ ಬಿಲ್ ಅನ್ನು ಕಟ್ತಾ ಇದ್ದೀವಿ ವಿದ್ಯುತ್ ಬಿಲ್ ಕಟ್ತಾ ಇದೀವಿ ಜೊತೆ ಕಂದಾಯವನ್ನು ಕೂಡ ಕಟ್ತಾ ಇದ್ದೀವಿ ಹೀಗಿರುವಾಗ ನಮ್ಮ ದಾಖಲೆಗಳು ತುಂಬಾ ಲೀಗಲ್ ಆಗಿದವೆ ಯಾವುದೇ ಕಾರಣಕ್ಕೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆಗೆ ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಇದ್ದಾರೆ ಸುಮಾರು ವರ್ಷಗಳಿಂದ ಕೂಡ ಇಲ್ಲೇ ಇದ್ದಾರೆ ಅಂದರೆ ಇದೇ ಭಾಗದಲ್ಲೇ ವಾಸ ಮಾಡ್ತಾ ಇದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಹೇಳಿ ಎಲ್ಲವೂ ಕೂಡ ಲೀಗಲ್ ಆಗಿದೆಯಾ ಹೌದು ಸರ್ ನಾವು ಈ ಸಾವಿರದ ನಲ್ವತ್ತೆರಡು ವರ್ಷದಿಂದ ಇದರಲ್ಲೇ ಜೀವನ ಮಾಡಿಕೊಂಡು ನಾವು ಅವಾಗಿಂದ ಇದು ಮಾಡಿರೋದು ಅವಾಗಿಂದ ನಾವು ಇದು ಮಾಡಿಕೊಂಡು ಇದೇ ನಂಬ್ಕೊಂಡು ನಾವು ಊಟ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡಿರೋದು ಇವಾಗ ಈಗಲಲ್ಲಿ ಬಂದು ಇವರು ನಮ್ಗೆ ಆ ಕೋಟ ಆಗೈತೆ ಈ ಕೋಟ ಐತೆ ಅಂದ್ಬಿಟ್ಟು ಇದು ಮಾಡಿಕೊಂಡು ಇದು ಮಾಡ್ಕೊಂಡು ಹೋದ್ತಾರೆ ನಮಗೆ ಸಾರಿ ನಮ್ಗೆ ನಮ್ಮನ್ನ ಯಾರು ಏನಂತ ನಮ್ಮನ್ನ ಬಂದು ಅನ್ನ ಇದ್ರು ಎಲ್ಲರೂ ಎಲ್ಲ ಎಲ್ಲ ಇದರಲ್ಲೂ ಮಾತಾಡೋಕ್ಕೆ ನಮ್ಗೆ ಇದು ಮಾಡಲ್ಲ ಹದಿನೈದು ಎಕರೆ ಜಾಗದಲ್ಲಿ ಅರ್ಧಕ್ಕರ್ಧದಷ್ಟು ಜಾಗ ಅತಿಕ್ರಮಣ ಆಗಿದೆ ಅಂತ ಹೇಳ್ತಾ ಇದ್ರು ಇನ್ನೂ ಅರ್ಧ ಜಾಗ ಖಾಲಿ ಇದೆ ಅಂತ ಹದಿನೈದು ಎಕರೆ ಹನ್ನೆರಡು ಗುಂಟೆ ಜಾಗ ಇದು ಇದು ಬಂದು ಸುಮಾರು ಒಂಬ್ ಒಂದು ಸಾವಿರದ ಒಂಬೈನೂರ ನಲವತ್ತೆರಡು ಎರಡನೇಸಿಂದ ಇದು ಲಿಟಿಗೇಷನ್ ನಡೀತಾ ಇದೆ ಟ್ರಸ್ಟಿಗಳಿಗೂ ನಮಗೂ ಲ್ಯಾಂಡ್ ಒಂದು ಇರೋ ಪೊಸಿಷನ್ ನಡ್ಕೊಂಡು ಇದು ಕೇಸ್ ನಡ್ಕೊಂಡು ಲ್ಯಾಂಡ್ ಟ್ರಿಬ್ಯೂನಲ್ ಇನಾಮುಲೇಷನ್ ಇದೆಲ್ಲ ನಮ್ಮ ಕಡೆ ಹಾಕ್ತಾ ಕೂಡ ಹೇಳ್ತಾ ಇದ್ರು ಏಳು ಬಾರಿ ತೀರ್ಪು ಆಗಿದೆ ಅದು ಸರ್ಕಾರದ ಪರವಾಗಿ ಸೊ ಈಗ ಏನೇ ಇದ್ರು ಕೂಡ ಒತ್ತುವರಿಯನ್ನು ಮಾಡುವುದಷ್ಟೇ ಬಾಕಿ ಅಂತ ನಿಮ್ಮ ವಿರೋಧ ಹೇಗಿರುತ್ತೆ ಅಂತ ಈಗ ನಾವು ಅದರೊಳಗೆ ಅನ್ನ ಮಾಡ್ಕೊಂಡಿಲ್ಲ ಈ ಜಾಗ ಪ್ರೀಮಿಯಂ ಕಟ್ಟಿದ್ವಿ ಟ್ಯಾಕ್ಸ್ ಕಟ್ಟಿದ್ದೀವಿ ಟ್ಯಾಕ್ಸ್ ಕಟ್ಟಿದ್ವಿ ಪಾಣಿ ಇದೆ ಎಲ್ಲ ಇದೆ ಪಟ್ಟ ಬುಕ್ ಇದೆ ಎಲ್ಲ ಇದೆ ಇದು ಸುಮಾರು ಎಪ್ಪತ್ತು ವರ್ಷದ ಮೇಲೆ ಇದು ಪ್ರೀಮಿಯಂ ಕಟ್ಟ ಮೇಲೆ ಅದು ಹೆಂಗೆ ಅನ್ನ ತರ ಅಕ್ಷರ ಇದು ಬರುತ್ತೆ ನಾವು ಪೊಸಿಷನ್ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆದ್ರೆ ಮತ್ತೆ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಟ ಮಾಡ್ತೀವಿ ಹೋರಾಟ ಮಾಡ್ತೀವಿ ಹಂಗೆ ಹಂಗೆ ಬಿಡಕಾಗ್ಲಿ ಈಗ ಈ ಕೆಲವ್ರು ಏನೋ ಬಡವರು ಸ್ವಲ್ಪ ಏನೋ ಅವ್ರ ಕಷ್ಟಕ್ಕೆ ಏನೋ ಮಾರ್ಕೊಂಡಿರ್ತಾರೆ ಮನೆಯಲ್ಲಿ ಕೊಡುವ ಈಗ ಅವ್ರು ಏನು ಕೊಡ್ತಾರೆ ಆಮೇಲೆ ಅವ್ರು ಮನೆ ಕಟ್ಟಿ ಈಗಾಗ್ಲೇ ಬಹುತೇಕ ಈ ಭಾಗದಲ್ಲಿ ಇನ್ನೂರ ಇಪ್ಪತ್ತೊಂಬತ್ತಕ್ಕೂ ಹೆಚ್ಚು ಮನೆಗಳಿದಾವೆ ಅವ್ರೆಲ್ರು ಅಲ್ಲಿ ಕೂಡ ಎಲ್ಲಾ ರೀತಿಯ ದಾಖಲೆಗಳಿದಾವೆ ಸೊ ಹೀಗಿರುವಾಗ ನಾವು ನಮ್ಮ ಜಾಗವನ್ನ ಬಿಟ್ಟು ಕೊಡುವಂತಹ ಪ್ರಶ್ನೆನೇ ಇಲ್ಲ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗ್ತೀವಿ ಅನ್ನುವಂತಹ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ ಶ್ರುತಿ ಓಕೆ ಪ್ರಕಾಶ್ ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ ನೋಡಬೇಕು ಈಗಾಗಲೇ ದೇವಸ್ಥಾನದ ಜಾಗ ಅದು ಅಂತ ಹೇಳಿ ಹೈಕೋರ್ಟ್ ನಿಂದ ತೀರ್ಪು ಕೂಡ ಬಂದಿದೆ ಇಲ್ಲ ಮುಜರಾಯಿ ಇಲಾಖೆಯ ಪರವಾಗಿ ಇವತ್ತು ಸಚಿವರು ಹೋಗಿ ಅಲ್ಲಿ ಪರಿಶೀಲನೆಯನ್ನು ಕೂಡ ನೋಡ್ಕೊಂಡು ಬಂದಿದ್ದಾರೆ ಸೊ ಆ ಭಾಗದ ಜನ ಮಾತ್ರ ನಮ್ಮ ಹತ್ರ ಎಲ್ಲ ಕೂಡ ಪಾಣಿ ಕಟ್ತಾ ಇದೀವಿ ಅಥವಾ ಪಾಣಿ ಇದೆ ಕಂದಾಯ ಕಟ್ತಾ ಇದೀವಿ ವಾಟರ್ ಬಿಲ್ಲು ಎಲ್ಲವನ್ನು ಕೂಡ ಕಟ್ತಾ ಇದೀವಿ ಅಂದ ಮೇಲೆ ಹೆಂಗೆ ಅವರು ಇದು ಮಾಡ್ತಾರೆ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ